ಕನ್ನಡದಲ್ಲಿ ನೀರಿನ ಟ್ಯಾಂಕರ್ ಏರಿ ವ್ಯಕ್ತಿ ಹೈಡ್ರಾಮಾವನ್ನ ಮಾಡಿದ್ದಾನೆ. ಆತ್ಮಹತ್ಯೆಯನ್ನ ಮಾಡಿಕೊಳ್ಳೋದಾಗಿ ವ್ಯಕ್ತಿ ಹೈಡ್ರಾಮಾವನ್ನ ನಡೆಸಿದ್ದಾನೆ. ನೀರಿನ ಟ್ಯಾಂಕ್ ಮೇಲೆ ಏರಿ ವ್ಯಕ್ತಿ ಹೈಡ್ರಾಮಾ ನಡೆಸಿದ್ದಾನೆ. ಕೊಪ್ಪಳ ನಗರದ ಗವಿಮಠದ ಮುಂಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು. ಟ್ಯಾಂಕ್ ಮೇಲಿಂದ ಬಿದ್ದು ತಾನು ಆತ್ಮಹತ್ಯೆಯನ್ನ ಮಾಡಿಕೊಳ್ಳೋದಾಗಿ ಬೆದರಿಕೆಯನ್ನ ಕೂಡ ಹಾಕಿದ್ದಾನೆ ಪ್ರಕಾಶ್ ಅನ್ನುವಂತ ವ್ಯಕ್ತಿ. ಈತನಿಂದ ಆತ್ಮಹತ್ಯೆ ಅನ್ನುವಂತ ಬೆದರಿಕೆ ಬಂದಿದೆ. ನನಗ ಅನ್ಯಾಯ ಆಗಿದೆ, ನನಗ್ ನ್ಯಾಯ ಬೇಕು ಅಂತ ವ್ಯಕ್ತಿ ಹೇಳ್ತಾ ಇದ್ದಾರೆ. ಸ್ಥಳಕ್ಕೆ ಕೊಪ್ಪಳ ನಗರ ಠಾಣೆ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ, ಮನವೊಲಿಕೆಯನ್ನ ಮಾಡಿದ್ದಾರೆ. ಕೆಳಗಿಳಿ ಅಂತ ಪೊಲೀಸರು ಆತನನ್ನ ಮನವೊಲಿಸ್ತಾ ಇದ್ದಾರೆ. ನೀರಿನ ಟ್ಯಾಂಕ್ ಮೇಲೆ ಹತ್ತಿ ವ್ಯಕ್ತಿ ಹೈಡ್ರಾಮಾ ಮಾಡಿರೋದು. ಕೊಪ್ಪಳ ನಗರದ ಗವಿಮಠದ ಮುಂಭಾಗದಲ್ಲಿ ಈ ಘಟನೆ ನಡೆದಿದೆ. ತಾನು ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀನಿ, ನನಗೆ ಅನ್ಯಾಯ ಆಗಿದೆ, ನನಗೆ ನ್ಯಾಯ ಕೊಡಿಸ್ಬೇಕು ಅನ್ನುವಂಥ ಮಾತನ್ನು ಈತ ಹೇಳ್ತಾ ಇದ್ದಾನೆ. ಕೆಳಗಿಳಿ ಅಂತ ಪೊಲೀಸರು ಪರಿಪರಿಯಾಗಿ ಬೇಡಿಕೊಂಡು ಮನವೊಲಿಸ್ತಾ ಇದ್ದಾರೆ. ಕೆಳಗಿಳಿ, ಆತ್ಮಹತ್ಯೆಯನ್ನು ಮಾಡ್ಕೊಳ್ಬೇಡ, ಅದೇನು ಅನ್ಯಾಯ ಆಗಿದೆ ನೋಡೋಣ, ನ್ಯಾಯ ಕೊಡಿಸೋಣವಂತೆ ಅನ್ನುವಂಥ ಮಾತನ್ನು ಆತನಿಗೆ ಹೇಳಲಾಗ್ತಾ ಇದೆ. ಜೊತೆಗೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ನಾನು ಟ್ಯಾಂಕ್ ಮೇಲಿಂದ ಬಿದ್ದು ಅನ್ನುವಂಥದ್ದನ್ನು ಆತ ಹೇಳ್ತಾ ಇರೋದನ್ನು ಕೂಡ ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀವಿ. ವ್ಯಕ್ತಿ ಹೈಡ್ರಾಮಾ ಮಾಡಿದ್ದಾರೆ. ಆನಂತರ ಆತನನ್ನ ಪೊಲೀಸರು ಮನವೊಲಿಕೆ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಕೊಪ್ಪಳ ನಗರ ಠಾಣೆ ಪೊಲೀಸರು ಭೇಟಿ ನೀಡಿದ್ದಾರೆ, ಮನವೊಲಿಕೆಯನ್ನ ಮಾಡಿದ್ದಾರೆ.